ನಿಂಬೆಹಣ್ಣು ವರ್ಕೌಟ್ ಆಗಲ್ಲ ಎಂಬ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಸಂಸದ ಡಿಕೆ ಸುರೇಶ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟನ್ನ ನೀಡಿದ್ದಾರೆ. ಯಾವ ನಿಂಬೆಹಣ್ಣು ಕೂಡ ವರ್ಕೌಟ್ ಆಗಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ರು, ಅವ್ರ ಮಾತಿಗೆ ಈಗ ರೇವಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಯಾವ ನಿಂಬೆಹಣ್ಣು ಇಲ್ಲ, ಯಾವ ದೇವರು ಇಲ್ಲ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ, ಈಶ್ವರ, ಈ ಎರಡು ದೇವರು ಕಣ್ಣು ಬಿಟ್ಟುಬಿಟ್ರೆ ಎಲ್ಲರನ್ನು ಕೂಡ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದೀರೇನ್ರಿ ನೀವು ಅಂತ ಹೇಳಿ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗೆ ಡಿ ಕೆ ಸುರೇಶ್ಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವ ನಿಂಬೆ ಹಣ್ಣು ನಮ್ಮ ಹತ್ರ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲ, ಯಾವ ದೇವರು ಇಲ್ಲ, ನಮ್ಗೆ ಒಳ್ಳೆ ಲಕ್ಷ್ಮೀ ನರಸಿಂಹ, ಈಶ್ವರ, ಇವೆರಡೂ ಕಂಡು ಬಿಟ್ರೆ ಎಲ್ಲರೂ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡ. ನಮ್ಮ ಹತ್ರ ಎರಡು ದೇವರು ಇರೋರಿ, ನಮ್ಮ ಯಾರೇನು ರಂಗನಾಥ ಮಾವಿನಕೆರೆ, ರಂಗನಾಥ, ಲಕ್ಷ್ಮೀ ನರಸಿಂಹ. ಇವತ್ತೇನಾದ್ರು ನಮ್ಗೆ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ನಮ್ಮ ದೇವರು ಉಳ್ಕೊಂಡಿದ್ದೀವಿ. ಜನ ದೇವರಿಂದ ದೊಡ್ಡವರು ಇದ್ದಾರೆ ಇವರು. ನಮಗೆ ಯಾವ ನಿಂಬೆ ಹಣ್ಣು ನಮ್ಮ ಹತ್ರ ಇಲ್ಲ, ಯಾವ ದೇವರು ಇಲ್ಲ, ನಮ್ಗೆ ಒಳ್ಳೆ ಸಿಗುತ್ತೆ ಲಕ್ಷ್ಮೀ ನರಸಿಂಹ, ಈಶ್ವರ, ಇವೆರಡೂ ಕಂಡು ಬಿಟ್ರೆ ಎಲ್ಲರೂ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದರೆ ಏನು ಹುಡುಗಾಟ ಅಂತ ತಿಳ್ಕೊಂಡ. ನಮ್ಮ ಹತ್ರ ಎರಡು ದೇವರು ಇರೋರಿ, ನಮ್ಮ ಯಾರೇನು ರಂಗನಾಥ ಮಾವಿನಕೆರೆ, ರಂಗನಾಥ, ಲಕ್ಷ್ಮೀ ನರಸಿಂಹ. ಇವತ್ತೇನಾದ್ರು ನಮ್ಗೆ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ನಮ್ಮ ದೇವರು ಉಳ್ಕೊಂಡಿದ್ದೀವಿ. ಜನ ದೇವರಿಂದ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.